ಸಲುವಾಗಿ ರಾಯಬಾಗ್ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಪ್ಪ ಚನ್ನಪ್ಪ ಸರಿಕರ್ ಇವರು ಮಾತನಾಡಿದ್ದಾರೆ. ಬನ್ನಿ ನೋಡಿ. ನಾನು ಭೀಮಪ್ಪ ಚನ್ನಪ್ಪ ಸರಿಕರ್, ಮಾಜಿ ಶಾಸಕರು, ರಾಯಬಾಗ್ ಕ್ಷೇತ್ರ. ಈಗ ಎಲ್ಲರಿಗೆ ಗೊತ್ತಿದ್ದ ಹಾಗೆ ಈ ಕೊರೋನಾ 19 ನಮ್ಮ ಇಡೀ ಒಂದು ಜಗತ್ತಿಗೆ ಇದು ಪಸರಿಸಿ ನಮ್ಮ ಎಲ್ಲ ಜನರ ನಿದ್ದೆ ಗೆಡಿಸಿಕೊಟ್ಟಿದೆ. ಅದಕ್ಕೆ ನಾನು ಇವತ್ತು ನಮ್ಮ ರಾಯಬಾಗ್ ತಾಲೂಕಿನ ತಹಸೀಲ್ದಾರಾದಂಥ ಭಜಂತ್ರಿ ಸಾಹೇಬರಿಗೆ ನಾನು ಭೇಟಿಯಾಗಿ ನಮ್ಮ ಇಡೀ ರಾಯಬಾಗ್ ತಾಲೂಕದ ಬಗ್ಗೆ ಮತ್ತು ಎಲ್ಲ ಈ ಏನು ಹೋಟೆಲ್ ಮಾಲೀಕರಿದ್ದಾರೆ ಆ ಹೋಟೆಲ್ ಮಾಲೀಕರ ಬಗ್ಗೆ ಸಹ ನಾನು ಚೆನ್ನಾಗಿ ಅವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಅವರೂ ಸಹ ನನಗೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ದಾರೆ. ಅದಕ್ಕೆ ಯಾಕಂದರೆ ಈಗ ಹಾರೂರಿ ಆಗಲಿ ಅಥವಾ ರಾಯಬಾಗದಲ್ಲಿ ಆಗಲಿ ಅಥವಾ ಕುರ್ಚಿಯಲ್ಲಿ ಆಗಲಿ ಭಾಳ ಪರಿಸ್ಥಿತಿ ಕೆಟ್ಟಾಗಿ ಹೋಗಿದೆ. ಅದಕ್ಕೆ ಯಾವುದೇ ಹೋಟೆಲ್ ಮಾಲೀಕರು ಸಹ ಇದಕ್ಕೆ ಅಂಜಿದೆ. ಅದರ ಸಲುವಾಗಿ ಮತ್ತು ನಮ್ಮ ಪಬ್ಲಿಕ್ಕು ಯಾಕಂದರೆ ಈಗ ಭಾಳ ಅಂಜಿ. ಹೋಟೆಲ್ದಲ್ಲಿ ತಂದಿಟ್ಟಿದ್ರಿ, ವಾರಂಟಿ ಆದವರಿಗೆ ಇಲ್ಲಿ ಇಟ್ಟಿದ್ರಿ, ಆದರೆ ಅವರಿಗೆ ಒಂದು ಅಂಜಿಕೆ. ಯಾಕಂದರೆ ಅಲ್ಲಿ ಕುರ್ಚಿ ಆಗಲಿ ರಾಯಬಾಗದಲ್ಲಿ ಆದಂಥ ಒಂದು ಪರಿಸ್ಥಿತಿ ನೋಡಿದ್ರೆ ನಮ್ಮ ಎಲ್ಲ ಅವರು ಅಣ್ಣ ತಮ್ಮಂದರು ಅವ್ರಿಗೆ ಏನು ಪರಿಸ್ಥಿತಿ ಆಗ್ತದೆ ನಾವೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಧಿಕಾರಿಗಳಾಗಲಿ ನಮ್ಮ ಪಿ ಡಬ್ಲ್ಯೂ ಆಫೀಸರ್ ನೆಂಗನೂರು ಆಗಲಿ ಭದ್ರಂತರು ಆಗಲಿ ಮತ್ತು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಒಂದು ಸ್ಪ್ರೇ ಮಾಡುವಂಥ ವ್ಯವಸ್ಥೆ ಕೊಡುವಂಥವ್ರಿಗೆ ಅವ್ರಿಗೆ ಸಹ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ತಿದ್ದಾರೆ. ನಾನು ಆ್ಯಕ್ಚುಲಿ ನಮ್ಮ ಜನರಿಗೆ ಕೈ ಮೋದಕ್ಕೆ ಕೇಳ್ತೀನಿ, ಈ ಕರೋನಾ ಬಗ್ಗೆ ತಾವೇನು ಅಂಜಬೇಡಿ. ಇದೇನು ಲಾಕ್ಡೌನ್ ಆಗಿದೆ, ನಮ್ಮ ಜೀವನದ ಒಂದು ಉಜ್ವಲ ಸಲುವಾಗಿ ಪ್ರಧಾನಮಂತ್ರಿಯಾದ ಮೋದಿಯವರಾಗಲಿ, ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಲಿ ಒಳ್ಳೆ ಡಿಸಿಷನ್ ತಗೊಂಡು ನಮ್ಮ ಈ ಹಿಂದೂಸ್ತಾನ ಇಡೀ ಒಂದು ದೇಶಕ್ಕಿಂತ ಒಂದು ಒಳ್ಳೆಯ ಮಾದರಿಯಲ್ಲಿ ನಡೆದಿದೆ. ಅದಕ್ಕೆ ಜನರಿಗೆ ನಾನು ಕೈ ಮುಗಿದು ಹೇಳ್ತೀನಿ, ನಮ್ಮ ಎಲ್ಲ ಅಣ್ಣ ತಮ್ಮರಿ ಅಕ್ಕ ತಂಗಿರಿಗೆ ನಾನು ಕೈದು ಹೇಳ್ತೀನಿ, ಏನೂ ಅಂಜಬೇಡ್ರಿ. ಯಾಕೆ ಇನ್ನೂ ನನಗೆ ಅನಿಸೋ ಪ್ರಕಾರ ಇನ್ನೂ ಒಂದು 8-6 ವಾರ ಇನ್ನೂ ಕಂಟಿನ್ಯೂ ಮಾಡ್ಬೋದು. ಅದಕ್ಕೆ ನಾವೆಲ್ಲರೂ ಸರ್ಕಾರಕ್ಕಾಗಲಿ ಮತ್ತು ನಾವೆಲ್ಲರೂ ಕೋಪರ್ಷನ್ ಕೊಟ್ಟರೆ ನಮ್ಮ ಜೀವನ ಒಳ್ಳೆಯ ಸುಖಿಕರ ಜೀವನ ಆಗ್ತದೆ. ನಾನು ತಮ್ಮೆಲ್ಲರಿಗೆ ಕೈ ನೋಡುತ್ತೆ. ಅದಕ್ಕೆ ತಾವು ಯಾರೂ ಅಂಜದೆ ಅಳಕದೆ ಈ ಕೊರೋನಾ ನಾವು ಸ್ಪ್ರದ್ಧೆ ಮಾಡಬೇಕಾಗ್ತದೆ. ಯಾಕೆಂದರೆ ಜೀವನದಲ್ಲಿ ನಾವೆಲ್ಲ ಒಂದು ಏನು ನ್ಯಾಚುರಲ್ ಇರ್ತದೆ. ಅದಕ್ಕೆ ನಮ್ಮ ಭಾರತ ದೇಶದ ಜನ ನಮ್ಮ ಪ್ರಧಾನಮಂತ್ರಿ ಹೇಳಿದಂಥ ಏನೋ ಒಂದು ನುಡಿಯನ್ನು ನಂಬ್ತಾರೆ, ಅದು ಎಲ್ಲರಿಗೆ ಒಂದು ಮಾದರಿಯಾಗಿದೆ ಅಂತ ನಾನು ಹೇಳಿಕೆ ಬಯಸ್ತೀನಿ. ಅದಕ್ಕೆ ಬಂಧುಗಳೇ, ಇದಕ್ಕೆ ನೀವು ಅಂಜಬೇಡ್ರಿ. ಇನ್ನೂ ಒಂದು ತಿಂಗಳ ಲಾಕ್ಡೌನ್ ಆದರೆ ನೀವು ಸರ್ಕಾರಕ್ಕೆ ನಾವೆಲ್ಲರೂ ಕೂಡಿ ಕೋಪರಿಸಿಕೊಂಡು ಕೊಟ್ಟರೆ ನಮ್ಮ ಜೀವ ಉಳಿತದೆ, ಜೀವ ಉಳಿದ್ರೆ ಎಲ್ಲ ಇರ್ತದೆ. ಅದಕ್ಕೆ ನೋಡಿ, ಯಾವ್ದಾದ್ರು ಒಂದು ನಾವು ಕಳಿಸ್ಬೇಕಾದ್ರೆ ನಾವು ಏನಾದರೂ ಮಾಡಬೇಕಾಗಾದರೆ, ಯಾಕಂದರೆ ಜೀವನ ಹಾಗೇ ಇದೆ. ಅದಕ್ಕೆ ಭಗವಂತ ತಮ್ಮೆಲ್ಲರಿಗೆ ಒಂದು ಒಳ್ಳೆಯ ಸುದ್ದಿ ಬುದ್ಧಿ ಕೊಡಲಿ. ನಾನು ಎಲ್ಲರೂ ಕೂಡಿ ನಾವು ಸರ್ಕಾರಕ್ಕೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿ ನಾನು ರಾಯಬಾಗದ ಮಾಜಿ ಶಾಸಕ ಭೀಮಪ್ಪ ಚನ್ನಪ್ಪ ಸರಿಕರ್ ತಮ್ಮೆಲ್ಲರಿಗೆ ಕೈ ಮುಗಿದು ಒಂದು ಆತ್ಮೀಯತೆಯಿಂದ ಒಂದು ಅಣ್ಣ ತಮ್ಮ ಮಗನಂತ ಸಹ ನಿಮ್ಮೆಲ್ಲರಿಗೆ ಹೇಳ್ತೀನಿ. ನೀವೆಲ್ಲರೂ ಕೋಪರಿಸಿ ಕೊಟ್ಟು ಇದಕ್ಕೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರನ್ನೆಲ್ಲ ಇದು ಕರೋನಾ ಹೋಗುವಂತ ಪ್ರಯತ್ನ. ಲಾಕ್ಡೌನ್ ನಿಂದ ಉದ್ಯೋಗ ವಂಚಿತರಾದ ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಸರ್ಕಾರದಿಂದ ಪರಿಹಾರ ಧನ ನೀಡುವ ಕುರಿತು ಈ ಹಾರೋಗೇರಿಯ ಆಟೋ ಚಾಲಕರು ಇವತ್ತು ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಚಂದ್ರಕಾಂತ್ ಭಜಂತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಪ್ಪ ಚನ್ನಪ್ಪ ಸರಿಕರ್, ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಚಂದ್ರಕಾಂತ್ ಭಜಂತ್ರಿ, ಆಟೋ ಚಾಲಕರ ಅಧ್ಯಕ್ಷರಾದ ಶ್ರೀ ಅರ್ಷದ್ ಪಠಾಣ್, ಉಪಾಧ್ಯಕ್ಷರಾದ ಅಜಿತ್ ಬಸ್ವಾಡ್, ಆಟೋ ಚಾಲಕರಾದ ನಜೀರ್ ಕಂದಾಳ್, ಅಶೋಕ್ ಕಗ್ಮರಿ, ಶೇಖರ್ ಬಸ್ವಾಡ್, ಚಾಂದ್ ಸಾಬ್ ನದಾಬ್ ಉಪಸ್ಥಿತರಿದ್ದರು. ಮತ್ತು ಇದೇ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮಾಜಿ ಶಾಸಕರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಮ್ಮ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ಆಟೋ ಚಾಲಕ ಮಿತ್ರರೇನಿದ್ದಾರೆ, ನಮ್ಮನ್ನು ಕೂಡ ಈ ಒಂದು ಲಾಕ್ಡೌನ್ನಲ್ಲಿ ನಾವು ಯಾವುದೂ ಆದಾಯ ಮಾಡ್ಕೊಳ್ಳಿಕ್ಕಾಗಿಲ್ಲ, ಮತ್ತು ನಾವೆಲ್ಲ ಸಹಾಯಕರಾಗಿದ್ದೀವಿ. ನಮಗೂ ಸರ್ಕಾರ ಕೊಡಮಾಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿ ಅಂತಂಥ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಆ ಮನವಿಯಲ್ಲಿ ಸಾಕಷ್ಟು ತಮ್ಮ ಕುಟುಂಬದ ಕೆಲವೊಂದು ಅನಾನುಕೂಲತೆಗಳನ್ನು ಅವರು ಬರೆದಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಸಹಾಯಹಸ್ತ ಚಾಚಿ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ನಿವೇದನೆಯನ್ನು ಸಲ್ಲಿಸಿದ್ದಾರೆ. ಈ ನಿವೇದನೆಯನ್ನು ನಾನು ತಾಲೂಕಾಡಳಿತದ ಪರವಾಗಿ ಅದನ್ನು ಸ್ವೀಕರಿಸಿದ್ದೇನೆ. ಇದನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದನ್ನು ನಾವು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಕಳಿಸ್ತೀವಿ. ಸರ್ಕಾರ ಕೊಡಮಾಡಿರ್ತಕ್ಕಂಥ
ಸವಲತ್ತುಗಳೇನಿದೆ ಅವರಿಗೆ ಕೊಡುವಂಥ ಸೌಲಭ್ಯಗಳು ಏನು ಕೊಡಬೇಕಾಗಿದೆ ಕಾರ್ಮಿಕರಿಗಾಗಿರ್ಬೋದು ಆಟೋ ಚಾಲಕರಿಗಾಗಿರ್ಬೋದು ಮತ್ತು ಈ ಬೀದಿ ವ್ಯಾಪಾರಿಗಳಾಗಿರ್ಬೋದು ಸಾಕಷ್ಟು ಜನ ಇವತ್ತು ಬೀದಿಗೆ ಬಂದಿದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಮಗ್ರವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇರ್ತದೆ ಸೊ ಇದು ಕೂಡ ಮಾನ್ಯ ಮಂತ್ರಿಗಳಾಗಲಿ ಸಚಿವರಾಗಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳನ್ನ ನಡೆಸಿರ್ತಾರೆ ಸೊ ಈ ಒಂದು ಚರ್ಚೆಯಲ್ಲಿ ಇವೆಲ್ಲ ಅವಶ್ಯಕತೆ ಏನೇನು ಬೇಕಾಗಿದೆ ಈ ಒಂದು ವರ್ಗಗಳಿಗೆ ಏನು ಕೊಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಅವರು ಪರಿಹಾರ ಸೂಚಿಸಬೇಕಾಗ್ತದೆ ಅದನ್ನು ಕೂಡ ಅವರು ಕ್ರಮ ವಹಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸಹ ಭೀಮಪ್ಪ ಚನ್ನಪ್ಪ ಸರಿಕರ್ ಮಾಜಿ ಶಾಸಕರಾಗಿ ತಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕಳಿಸಿ ನಮ್ಮ ಏನು ರಿಕ್ಷಾ ಗ್ರೂಪ್ ಇದೆ ಅವ್ರಿಗೇನಾದರೂ ಒಂದು ಸಹಾಯಧನ ಮಾಡಿಕೊಡ್ಬೇಕಂತ ನೀವು ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಹೇಳಿದರೆ ನನಗೂ ಒಂದು ಆನಂದ ಆಗ್ತದೆ ಅವರು ನಮ್ಮ ಎಲ್ಲ ಅಣ್ಣತಮ್ಮರಿದ್ದಾರೆ ಅವ್ರದೊಂದು ಒಂದು ಶಾಂತಿ ಸಿಗ್ತದೆ ನಮ್ಮ ಮಾಜಿ ಶಾಸಕರು ಬಂದ್ರಪ್ಪ ಮತ್ತು ಅಧಿಕಾರ ಸಂಗಡ ಭಜಂತ್ರಿಯವ್ರ ಸಂಗಡ ತಹಸೀಲ್ ಸಂಗಡ ಮಾತಾಡಿ ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ರು ಅಂತ ಅವರಿಗೂ ಆನಂದ ಆಗ್ತದೆ ಅದಕ್ಕೆ ತಾನು ನಿಮಗೆ ಒಂದು ಬೈ ರಿಕ್ವೆಸ್ಟ್ ನೋ ಫೋರ್ಸು ಯಾಕಂದರೆ ಒಬ್ಬರು ನಾವು ಶಾಸಕರಾಗಿ ನಾವು ಅಧಿಕಾರಿಗೆ ಫೋರ್ಸ್ ಮಾಡೋಕ್ಕಿಂತ ಒಳ್ಳೆಯದಲ್ಲ ಪ್ರೀತಿಯನ್ನು ಮಾತಾಡಿದರೆ ಅವ್ರು 100% ಮಾಡಿಕೊಡ್ತಾರೆ ನನ್ನ ನಂಬಿಕೆ ಇದೆ ಅಂತ ಹೇಳ್ತಾರೆ